नमस्कार स्वस्थ भारत कार्यक्रम के स्वागत नानु सौम्य ನಾವು ಯಾವುದೇ ಕೆಲಸ ಮಾಡಲಿ ಅದನ್ನ ಸರಿಯಾಗಿ ಸರಿಯಾದ ಸಮಯಕ್ಕೆ ಮಾಡಿದ್ರೇನೆ ಅದಕ್ಕೊಂದು ನಿಜವಾದ ಅರ್ಥ ಬರೋದು ಅದು ಊಟದ ವಿಚಾರದಲ್ಲೂ ಹಾಗೆ ಆದರೆ ರಾತ್ರಿ ಊಟದಲ್ಲಿ ಮಾತ್ರ ಬದಲಾವಣೆ ಮಾಡ್ಕೋಬೇಕು ಅದ್ಯಾಕೆ ರಾತ್ರಿ ಊಟದಲ್ಲಿ ಮಾತ್ರ ಈ ಬದಲಾವಣೆ ಹಾಗಿದ್ರೆ ಎಷ್ಟುತ್ತಿಗೆ ಮಾಡಬೇಕು ಇದರಿಂದ ಆಗುವಂತ ಪ್ರಯೋಜನಗಳಾದರೂ ಏನು ಅನ್ನೋದನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ದೇಹ ಹಾಗೂ ಮನಸು ಇವೆರಡು ಸದೃಢವಾಗಿರಬೇಕಂದ್ರೆ ಸರಿಯಾದ ಸಮತೋಲನವಾದ ಆಹಾರವನ್ನ ನಾವು ಸೇವಿಸಬೇಕು ಉತ್ತಮ ಆಹಾರವನ್ನ ಸೇವಿಸಿದಾಗ ಮಾತ್ರ ದೇಹ ಯಾವುದೇ ಅನಾರೋಗ್ಯಕ್ಕೆ ತುತ್ತಾಗಲ್ಲ ಪೌಷ್ಟಿಕತ್ವ ಉತ್ತಮ ಸತ್ವವಿರೋ ಆಹಾರವನ್ನ ತಿಂದು ಶಕ್ತಿಯುತವಾದ ದೇಹವನ್ನ ರೂಪಿಸಿಕೊಳ್ಳೋಕೆ ಸಾಧ್ಯ ಆದರೆ ನೀವು ಯಾವಾಗಂದ್ರೆ ಆವಾಗ ತಿನ್ನೋದು ಯಾವ ಪ್ರಯೋಜನವೂ ಆಗಲ್ಲ ಅದರಲ್ಲೂ ರಾತ್ರಿ ಊಟವನ್ನ ನಾವು ಸೂರ್ಯ ಮುಳುಗುವ ಮುನ್ನ ತಿನ್ನಬೇಕು ಹೌದು ಆರೋಗ್ಯವಾಗಿ ನೀವು ಇರಬೇಕಂದ್ರೆ ಊಟವನ್ನ ಸೂರ್ಯ ಮುಳುಗುವ ಮುನ್ನ ಮುಗಿಸಿ ಆಯುರ್ವೇದದ ಪ್ರಕಾರ ನಮ್ಮ ಆಹಾರ ಪದ್ಧತಿಯಲ್ಲಿ ಸೂರ್ಯ ಕೂಡ ಮುಖ್ಯ ಪಾತ್ರ ವಹಿಸುತ್ತಾನೆ ಸೂರ್ಯಾಸ್ತದ ನಂತರ ದೇಹದಲ್ಲಿ ಜೀರ್ಣಕ್ರಿಯೆ ಕಡಿಮೆಯಾಗುತ್ತೆ ಈ ಸಮಯದಲ್ಲಿ ನಾವು ಆಹಾರ ತಿಂದ್ರೆ ನಮ್ಮ ದೇಹದಲ್ಲಿ ಆಸಿಡಿಟಿ ಮತ್ತು ನಿದ್ದೆ ಕಡಿಮೆಯಾಗುತ್ತೆ ಹಾಗಾದ್ರೆ ಕೆಲಸದಿಂದ ಲೇಟ್ ಆಗಿ ಬರೋರು ನೈಟ್ ಶಿಫ್ಟ್ ಕೆಲಸ ಮಾಡೋರು ರಾತ್ರಿ ವೇಳೆ ಓದೋ ವಿದ್ಯಾರ್ಥಿಗಳು ರಾತ್ರಿ ಹೊತ್ತು ಊಟ ಮಾಡಲೇಬಾರದು ಅಂತ ನಿಮ್ಮ ಪ್ರಶ್ನೆ ಆಗಿರಬಹುದು ಅದಕ್ಕೂ ನಾನು ಉತ್ತರ ಕೊಡ್ತೀನಿ ನೈಟ್ ಶಿಫ್ಟ್ ಅಥವಾ ಲೇಟ್ ನೈಟ್ ಕೆಲಸ ಮಾಡೋರ ವರ್ಕ್ ನೇಚರ್ ಪ್ರಕಾರ ಸಮಯಕ್ಕೆ ಸರಿಯಾಗಿ ಊಟ ಮಾಡಲು ಸಾಧ್ಯ ಆಗಲ್ಲ ಆದರೆ ಆಯುರ್ವೇದದ ಪ್ರಕಾರ ಕೆಲ ನಿಯಮಗಳನ್ನು ಅನುಸರಿಸಿದರೆ ಸಾಕು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಅದೇನಂದ್ರೆ ರಾತ್ರಿ ಊಟ ಮಾಡುವ ಮುಂಚೆ ಸಣ್ಣ ಪೀಸ್ ಶುಂಠಿಯೊಂದಿಗೆ ಒಂದು ಹರಳು ಕಲ್ಲುಪ್ಪನ್ನು ತಿನ್ನಿ ಶುಂಠಿ ಮತ್ತು ಉಪ್ಪನ್ನು ನುಂಗುವ ಮುನ್ನ ಚೆನ್ನಾಗಿ ಅಗಿಬೇಕು ಹೀಗೆ ಮಾಡಿದಾಗ ಆಹಾರ ಸೇವಿಸಿದರೆ ಏನೂ ಸಮಸ್ಯೆ ಆಗಲ್ಲ ಯಾಕಂದರೆ ಉಪ್ಪು ಮತ್ತು ಶುಂಠಿಯನ್ನು ಒಟ್ಟಿಗೆ ತಿಂದಾಗ ಹೊಟ್ಟೆಯೊಳಗೆ ಕಾವು ಹೆಚ್ಚುತ್ತೆ ಇದರಿಂದಾಗಿ ಜೀರ್ಣಕ್ರಿಯೆಗೆ ಯಾವ ಸಮಸ್ಯೆಯೂ ಆಗಲ್ಲ ಇನ್ನು ಮತ್ತೊಂದು ಟಿಪ್ಸ್ ಅಂದರೆ ಊಟ ಮಾಡುವ 30 ನಿಮಿಷದ ಮುಂಚೆ ಸೂರ್ಯಭೇದಿ ಪ್ರಾಣಾಯಾಮ ಮಾಡೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಸೂರ್ಯಭೇದಿ ಪ್ರಾಣಾಯಾಮ ಅಂದರೆ ಎಡಮೂಗನ್ನು ಮುಚ್ಚಿ ಬಲಮೂಗಿನಿಂದ ಉಸಿರು ತೆಗೆದುಕೊಂಡು ನಂತರ ಬಲಮೂಗನ್ನು ಮುಚ್ಚಿ ಎಡಮೂಗಿನಿಂದ ಉಸಿರನ್ನು ಹೊರಗೆ ಬಿಡಬೇಕು ಹೀಗೆ 9 ಬಾರಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಇನ್ನು ತುಂಬ ಜನಕ್ಕೆ ಈ 2 ಪಾಯಿಂಟ್ಸ್ ಫಾಲೋ ಮಾಡಿದರೂ ಏನೂ ಉಪಯೋಗ ಆಗಲ್ಲ ಯಾಕೆ ಗೊತ್ತಾ ಊಟ ಮಾಡುವಾಗ ನಮಗೆ ಮೊದಲು ನೆನಪಾಗೋದು ಟಿವಿ ಅಥವಾ ಮೊಬೈಲ್ ಟಿವಿ ಅಥವಾ ಮೊಬೈಲ್ನಲ್ಲಿ ಸಿನಿಮಾ ಸೀರಿಯಲ್ ಅಥವಾ ಸೋಷಿಯಲ್ ಮೀಡಿಯಾ ನೋಡಿದರೆ ಮಾತ್ರ ಊಟ ಮಾಡಿದಂತೆ ಆಗೋದು ಆದರೆ ಇದು ಯಾವುದೇ ಕಾರಣಕ್ಕೂ ಸರಿಯಲ್ಲ ಊಟ ಮಾಡುವ ಮೊದಲು ನಮ್ಮ ಸಂಪೂರ್ಣ ಗಮನ ಊಟದ ಮೇಲಷ್ಟೇ ಇರಬೇಕು ಹೀಗೆ ಮಾಡಿದಾಗ ಊಟದ ಸಂಪೂರ್ಣ ಪ್ರಯೋಜನಗಳು ನಿಮ್ಮದಾಗತ್ತೆ ಇದರ ಜೊತೆಗೆ ಊಟವಾದ ತಕ್ಷಣ ಮಲಗೋಕೆ ಹೋಗಬಾರ್ದು ನಮ್ಮ ಊಟ ಮತ್ತು ನಿದ್ದೆಯ ನಡುವೆ ಮಿನಿಮಮ್ 2 ಅವರ್ಸ್ ಗ್ಯಾಪ್ ಇರಬೇಕು ಇಲ್ಲಾಂದರೆ ಮುಂದೆ ತುಂಬ ರೋಗಕ್ಕೆ ತುತ್ತಾಗಬಹುದು ಇದರಿಂದ ಒಂದು ಸಣ್ಣ ವಾಕಿಂಗ್ ಹೋಗೋದು ಉತ್ತಮ 500 ಹೆಜ್ಜೆಗಳ ಸಣ್ಣ ವಾಕ್ ನಿಮ್ಮನ್ನು ಆರೋಗ್ಯವಾಗಿಡುತ್ತೆ ಊಟದ ನಂತರ ವಜ್ರಾಸನದಲ್ಲಿ ಕೂರೋದು ಕೂಡ ತುಂಬ ಒಳ್ಳೆಯದು ವಜ್ರಾಸನದಲ್ಲಿ ಕೂತಾಗ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಆಗುತ್ತೆ ಇದರಿಂದ ಊಟ ಆದಮೇಲೆ 5-10 ನಿಮಿಷ ಕೂತಾಗ ಜೀರ್ಣಕ್ರಿಯೆ ಸುಲಭವಾಗಿ ಆಗುತ್ತೆ ಟಿವಿ ನೋಡುವಾಗ ಹಾಗೆ ಮನೆಯಲ್ಲಿ ಎಲ್ಲರೊಂದಿಗೆ ಮಾತನಾಡುವಾಗ ವಜ್ರಾಸನದಲ್ಲಿ ಕೂತ್ರೆ ಇನ್ನೂ ಕೂಡ ಉತ್ತಮ ಅಷ್ಟೇ ಅಲ್ಲ ಮಲಗುವಾಗ ಯಾವಾಗಲೂ ಎಡಭಾಗದಲ್ಲಿ ಮಲಗೋದು ಕೂಡ ಉತ್ತಮ ಹೀಗೆ ಮಲಗೋದ್ರಿಂದ ನಿಮ್ಮ ಮೂಗಿನ ಬಲಭಾಗ ಹೆಚ್ಚು ಕೆಲಸ ಮಾಡುತ್ತೆ ಇದು ನ್ಯಾಚುರಲಿ ಸೂರ್ಯಭೇದಿ ಪ್ರಾಣಾಯಾಮ ಆಗುತ್ತೆ ಹಾಗೂ ಎಡಭಾಗಕ್ಕೆ ಮಲಗೋದ್ರಿಂದ ನಿಮ್ಮ ಹೊಟ್ಟೆಗೂ ಉತ್ತಮ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ನೋಡಿ ಇದನ್ನು ತಿಳ್ಕೊಳ್ಳದೆ ನಾವು ರಾತ್ರಿ ವೇಳೆ ಎಷ್ಟೊತ್ತಿಗೋ ಊಟ ಮಾಡ್ತೀವಿ ಮತ್ತೆಷ್ಟೊತ್ತಿಗೋ ನಿದ್ದೆ ಮಾಡ್ತೀವಿ ಇನ್ನಾದರೂ ಇದನ್ನು ಪಾಲಿಸೋಣ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ